ಕಥಾಲೋಕ ಮಕ್ಕಳ ಕಥೆಗಳು ಮಾಲಿಕೆಯಲ್ಲಿ ಈಗ ನಾವು ವಿಶ್ವಾಸಘಾತುಕ ಎಂಬ ಕಥೆಯನ್ನು ಕೇಳೋಣ. 18ನೆಯ ಬಾರಿ ಭೋಜರಾಜನು ಪ್ರಯತ್ನವನ್ನು ನಡೆಸಿದ್ದ. ಆದರೆ ಈ ಬಾರಿ ಕಾಣಿಸಿಕೊಂಡಂತಹ 18ನೆಯ ಪ್ರತಿಮೆ ಒಬ್ಬ ರಾಜಕುಮಾರನ ಕಥೆಯನ್ನು ಹೇಳ್ತು. ಒಮ್ಮೆ ವಿಕ್ರಮಾದಿತ್ಯನ ರಾಜಸ್ಥಾನಕ್ಕೆ ಒಬ್ಬ ಬ್ರಾಹ್ಮಣನು ಬಂದನು. ಅವನೊಬ್ಬ ವಿದ್ವಾಂಸ ಕವಿ. ತಾನು ಈಚೆಗೆ ಬರೆದಿದ್ದಂತಹ ಒಂದು ಕವಿತೆಯನ್ನು ಓದಿದ. ಈ ವಿಶ್ವ ಇರುವವರೆಗೂ ಆಗುವುದು ವಿಶ್ವಾಸಘಾತುಕನಿಗೆ ಶಿಕ್ಷೆ ಅನ್ನುವ ಅರ್ಥ ನೀಡ್ತಾ ಇದ್ದ ಆ ಕವಿತೆಯನ್ನು ವಿಕ್ರಮಾದಿತ್ಯನು ಕೇಳಿ ಸಂತೋಷಪಟ್ಟು ಕವಿತೆಯ ಸಾಲುಗಳು ಮನದಟ್ಟು ಆಗುವಂತೆ ಬಿಳಿಸಿ ಹೇಳಬೇಕು ಅಂತ ಕೇಳಿಕೊಂಡ. ಆಗ ಬ್ರಾಹ್ಮಣನು ಒಂದು ಕಥೆಯನ್ನು ಹೇಳಿದ. ಒಂದಾನೊಂದು ಕಾಲದಲ್ಲಿ ಒಂದು ಪಟ್ಟಣವನ್ನು ರಾಜ ಒಬ್ಬ ಆಳ್ತಾ ಇದ್ದ. ಅವನು ವಯಸ್ಸಿನಲ್ಲಿ ಎಷ್ಟೇ ದೊಡ್ಡವನಾಗಿ ಬೆಳೆದಿದ್ರೂ ಬುದ್ಧಿ ಬೆಳೆದಿರಲಿಲ್ಲ. ಅವನೆಂಥ ಮೊದ್ದನಾಗಿದ್ದ ಅಂದರೆ ಆಸ್ಥಾನದಲ್ಲಿ ಸಭಿಕರ ಮುಂದೆ ಸಿಂಹಾಸನದಲ್ಲಿ ತನ್ನ ಪಕ್ಕದಲ್ಲಿ ರಾಣಿಯನ್ನು ಕೂರಿಸ್ಕೊಳ್ತಾ ಇದ್ದ. ಸಭಾಸದರು ಅದನ್ನು ನೋಡಿ ನಗುತ್ತಾ ಇದ್ದರೂ ಕೂಡ ಸ್ವಲ್ಪನೂ ಮನಸ್ಸಿಗೆ ತಂದುಕೊಳ್ತಾ ಇರಲಿಲ್ಲ. ಮಂತ್ರಿ ಎಷ್ಟೋ ಹೇಳಿ ನೋಡ್ದ, ರಾಜನು ಕೇಳಲಿಲ್ಲ. ಕಡೆಗೆ ಮಂತ್ರಿಯು ಹಾಗೆ ಯಾವಾಗಲೂ ನಿಮ್ಮ ರಾಣಿ ಮುಖವನ್ನೇ ನೋಡ್ತಾ ಇರಬೇಕು ಅಂತ ನೀವು ಅಪೇಕ್ಷಿಸಿದರೆ ಆಕೆಯ ಒಂದು ಭಾವಚಿತ್ರವನ್ನು ಆಸ್ಥಾನದಲ್ಲಿ ತೂಗು ಹಾಕಿಕೊಳ್ಳಬಹುದು ಅಂತ ಹೇಳಿದ. ರಾಜನಿಗೂ ಮಂತ್ರಿಯ ಸಲಹೆ ಒಪ್ಪಿಗೆ ಆಯಿತು. ಒಬ್ಬ ಪ್ರತಿಭಾವಂತ ಕಲಾವಿದನನ್ನು ಕರೆಸಿ ರಾಣಿಯ ಭಾವಚಿತ್ರ ಬರೆಯೋದಕ್ಕೆ ಹೇಳಲಾಯಿತು. ಆ ಕಲಾವಿದ ಕೇವಲ ಚಿತ್ರಕಾರನಾಗಿ ಇರದೆ ಒಬ್ಬ ಜ್ಯೋತಿಷಿಯೂ ಆಗಿದ್ದ. ಅವನು ಆಳೆತ್ತೆರದ ರಾಣಿಯ ಭಾವಚಿತ್ರವನ್ನು ಬರೆದುಕೊಟ್ಟ. ಆ ಚಿತ್ರವನ್ನು ಎಲ್ಲರೂ ಹೊಗಳಿ ಹಾಡಿದರು. ರಾಜನಿಗೂ ಕಲಾಕೃತಿ ಮೆಚ್ಚುಗೆ ಆಯಿತು. ಆದರೆ ರಾಣಿಯ ಚಿತ್ರದಲ್ಲಿ ಆಕೆಯ ತೊಡೆಯ ಮೇಲೆ ಒಂದು ಮಚ್ಚೆ ಇರುವಂತೆ ಬರೆಯಲಾಗಿ ಇತ್ತು. ರಾಜನಿಗೆ ಅದನ್ನು ಕಂಡು ಕೋಪ ಬಂತು. ಕಲಾವಿದನಿಗೆ ಈ ಸಂಗತಿ ಹೇಗೆ ತಿಳಿಯಿತು ಅನ್ನತಕ್ಕಂಥದ್ದು ಅವನಿಗೆ ನಿಗೂಢವಾಗಿ ಇತ್ತು. ರಾಜನು ಕಲಾವಿದ ಎಲ್ಲೋ ರಾಣಿಯನ್ನು ಆಕೆ ನಗ್ನಳಾಗಿದ್ದಾಗ ನೋಡಿರಬೇಕು ಅಂತ ಭಾವಿಸ್ದ. ಅವನು ಕೂಡಲೇ ಕಲಾವಿದನನ್ನು ಕರೆಸಿ ಅವನನ್ನು ಕಟುಕರಿಗೆ ಒಪ್ಪಿಸಿ ಅವನ ಕಣ್ಣುಗಳನ್ನು ಕೀಳೋದಕ್ಕೆ ಹೇಳಿದ. ಹಾಗೂ ಆ ಕಣ್ಣುಗಳನ್ನು ತಂದು ತೋರಿಸ್ಬೇಕು ಅಂತ ಆಜ್ಞೆಯನ್ನು ಮಾಡಿದ. ಕಟುಕರು ಕಲಾವಿದನನ್ನು ಕಾಡಿಗೆ ಎಳೆದು ಒಯ್ತಾ ಇರುವಾಗ ಮಾರ್ಗದ ಮಧ್ಯೆ ಅವರಿಗೆ ಮಂತ್ರಿ ಸಿಕ್ಕಿ ಕಲಾವಿದನನ್ನು ಬಿಟ್ಟುಬಿಡೋದಕ್ಕೆ ಕೋರಿದ. ರಾಜನನ್ನು ಸಮಾಧಾನ ಪಡಿಸೋದಕ್ಕೆ ಜಿಂಕೆಯ ಕಣ್ಣುಗಳನ್ನು ಕಿತ್ತು ರಾಜನಿಗೆ ತೋರಿಸೋದಕ್ಕೆ ಹೇಳಿದ. ಕಟುಕರು ಮಂತ್ರಿಯ ಮಾತಿನಂತೆ ನಡ್ಕೊಂಡ್ರು. ಮಂತ್ರಿಯು ಕಲಾವಿದನನ್ನು ತನ್ನ ಮನೆಗೆ ಕರೆತಂದ. ರಾಜನು ಕಟುಕರು ತಂದು ತೋರಿಸಿದಂತಹ ಜಿಂಕೆಯ ಕಣ್ಣುಗಳನ್ನು ಕಲಾವಿದನದೇ ಅಂತ ನಂಬಿ ಅದನ್ನು ಚರಂಡಿಗೆಸಿರಿ ಅಂತ ಆಜ್ಞಾಪಿಸಿದ. ಕೆಲವು ದಿನಗಳು ಕಳೆದವು. ರಾಜಕುಮಾರನು ಒಂದಿನ ಬೇಟೆಗೆ ಅಂತ ಕಾಡಿಗೆ ತನ್ನ ಸಹಚರರೊಂದಿಗೆ ಹೋಗಿದ್ದಾಗ ದಾರಿ ತಪ್ಪಿದ. ಒಬ್ಬನೇ ಆಗಿ ಉಳಿದ. ಅಲ್ಲಿ ತನ್ನೆಡೆಗೆ ಒಂದು ಸಿಂಹವು ಬರ್ತಾ ಇರೋದನ್ನು ನೋಡಿದ. ರಾಜಕುಮಾರನು ಹೆದರಿ ಒಂದು ಮರವನ್ನು ಏರಿ ಕುಳಿತ. ಸದ್ಯ ಸಿಂಹದಿಂದ ತಪ್ಪಿಸ್ಕೊಂಡೇ ಅಂತ ಅಂದುಕೊಳ್ಳೋ ಅಷ್ಟರಲ್ಲೇ ಹಿಂದೆ ಆಗಲೇ ಒಂದು ಕರಡಿ ಬಂದು ಕುಳಿತಿದ್ದದ್ದನ್ನು ಕಂಡ ರಾಜಕುಮಾರ ಇನ್ನು ನಾನು ಸತ್ತೆ ಅಂತ ಅಂದುಕೊಂಡ. ಆಗ
ಕರಡಿ ಮಾನವರ ಭಾಷೆಯಲ್ಲಿ ಮಾತನಾಡ್ತಾ, ನಾನು ನಿನ್ನನ್ನು ಕೊಲ್ಲೋದಿಲ್ಲ, ನಿನ್ನನ್ನು ರಕ್ಷಿಸ್ತೇನೆ ಅಂತ ಅಭಯವನ್ನು ಇಟ್ಟಿತು. ರಾತ್ರಿಯಾಯಿತಾದ್ರೂ ಸಿಂಹ ರಾಜಕುಮಾರನನ್ನು ಇಲ್ಲವೇ ಕರಡಿಯನ್ನು ತಿನ್ನೋ ಸಲುವಾಗಿ ಮರದ ಕೆಳಗೆ ಕುಳಿತೇ ಇತ್ತು. ಆಗ ಕರಡಿ ರಾಜಕುಮಾರನಿಗೆ, ನೋಡು ಸಿಂಹ, ನಮ್ಮಿಬ್ಬರಲ್ಲಿ ಒಬ್ಬರಾದರೂ ಕೆಳಗೆ ಇಳಿದು ಬರ್ತೀವಿ ಅಂತ ಕಾಯ್ಕೊಂಡು ಕೂತಿದೆ, ನಾವು ಈಗ ಒಗ್ಗಟ್ಟಾಗಿ ಇರಬೇಕು, ಸಿಂಹ ಮರ ಹತ್ತಲಾರದು, ಆದ್ದರಿಂದ ನಾವಿಬ್ಬರು ಒಬ್ಬರಾದ ಮೇಲೆ ಒಬ್ಬರು ಮಲಗೋಣ, ಮೊದಲ ಅರ್ಧ ರಾತ್ರಿ ನೀನು ಮಲಗು, ನಾನು ನಿನ್ನನ್ನು ರಕ್ಷಿಸೋದಕ್ಕೆ ಕಾವಲಿದ್ದು ಎಚ್ಚರವಾಗಿರುತ್ತೀನಿ, ಬಳಿಕ ನೀನು ಎಚ್ಚರವಾಗಿರು, ನಾನು ಮಲಗಿ ನಿದ್ರಿಸ್ತೀನಿ ಅಂತ ಹೇಳಿತು. ರಾಜಕುಮಾರ ಆ ನಿಬಂಧನೆಗೆ ಒಪ್ಪಿ ಮರದ ಮೇಲೆಯೇ ಸಮತಟ್ಟಾದ ಜಾಗದಲ್ಲಿ ಮಲಗಿ ನಿದ್ರಿಸಿದ. ಕರಡಿ ಕಾವಲಿತ್ತು. ಆಗ ಆ ದುಷ್ಟ ಸಿಂಹ ಕರಡಿಗೆ, ಆ ಮನುಷ್ಯನನ್ನು ಕೆಳಗೆ ತಳ್ಳಿಬಿಡು, ಇಬ್ಬರಿಗೂ ಒಳ್ಳೆಯ ಊಟ ಆಗುತ್ತೆ, ಇಲ್ದಿದ್ರೆ ನೀನು ಮಲಗಿದ್ದಾಗ ಅವನು ನಿನ್ನನ್ನು ಕೊಂದು ಹಾಕ್ಬಿಡ್ತಾನೆ ಅಂತ ಪ್ರೇರೇಪಿಸ್ತು. ಆದರೆ ಆ ಕರಡಿ, ನಮ್ಮ ಗೆಳೆತನಕ್ಕೆ ಇದು ದೊಡ್ಡ ಪೆಟ್ಟು, ಅದು ಅಲ್ಲದೆ ಆ ಹುಡುಗ ರಾಜಕುಮಾರ, ರಾಜನನ್ನು ಕೊಲ್ಲೋದು, ಮರವನ್ನು ಕಡಿದು ಉರುಳಿಸುವುದು ಹಾಗೂ ಸುಳ್ಳು ಹೇಳುವುದು ಪಾಪ ಅಂತ ನಿನಗೆ ತಿಳಿದಾ ಅಂತ ಹೇಳಿ ತನ್ನ ಕೆಲಸದಲ್ಲಿ ನಿರತವಾಯಿತು. ಸಿಂಹ ಬೇರೆ ಮಾರ್ಗ ಇರದೆ ಸುಮ್ಮನಾಯಿತು. ರಾಜಕುಮಾರ ತನ್ನ ಅರ್ಧ ವೇಳೆಯ ನಿದ್ದೆ ಮಾಡಿ ಕರಡಿಯ ಮಾತಿಗೆ ಎಚ್ಚೆತ್ತ. ಬಳಿಕ ಕರಡಿ ನಿದ್ದೆ ಹೋಯಿತು. ಸಿಂಹ ಇದೇ ತಕ್ಕ ಸಮಯ ಅಂತ ರಾಜಕುಮಾರನಿಗೆ, ಕರಡಿ ಬೆಳಗ್ಗೆ ಆದ ತಕ್ಷಣ ನಿನ್ನನ್ನು ಕೊಲ್ಲುತ್ತೆ, ಆದ್ದರಿಂದ ಅದನ್ನು ಕೆಳಗೆ ತಳ್ಳಿಬಿಡು ಅಂತ ಬೋಧಿಸ್ತು. ಸಿಂಹದ ಈ ದುರ್ಬೋಧನೆಗೆ ಬಲಿಯಾದ ರಾಜಕುಮಾರ ಕರಡಿಗೆ ತಾನು ಕೊಟ್ಟ ಮಾತನ್ನು ಮರೆತು ಅದು ನಿದ್ರಿಸ್ತಾ ಇದ್ದಾಗ ಕೆಳಗೆ ತಳ್ಳಿದ. ಆದರೆ ಅದೃಷ್ಟವಶಾತ್ ಕರಡಿ ಮರದ ಒಂದು ಕೊಂಬೆಗೆ ಆತುಕೊಂಡು ಕೆಳಗೆ ಬೀಳುವುದನ್ನು ತಪ್ಪಿಸ್ಕೊಂಡಿತು. ಕರಡಿಗೆ ರಾಜಕುಮಾರ ಅದು ಯಾಕೆ ಹಾಗೆ ನಡ್ಕೊಂಡ ಅನ್ನತಕ್ಕಂಥದ್ದು ತಿಳಿಯಿತು. ಅದು ರಾಜಕುಮಾರನನ್ನು ಏನೂ ಮಾಡದೆ ಹೋದ್ರೂ ನಾನು ನಿನ್ನ ಪ್ರಾಣ ಉಳಿಸಿದೆ, ಆದರೆ ನೀನು ನನ್ನನ್ನೇ ಕೊಲ್ಲಿಸಲು ನೋಡಿದೆ, ನೀನೊಬ್ಬ ಪಾಪಿ ಅಂತ ಹೇಳ್ತು. ರಾಜಕುಮಾರ ಹೆದರಿಂಗಿ ಹೋದ. ಸಿಂಹ ತಾನು ಅಲ್ಲಿ ಇದ್ದು ಪ್ರಯೋಜನ ಇಲ್ಲ ಅಂದ್ಕೊಂಡು ಹೊರಟೋಯ್ತು. ಬಳಿಕ ಕರಡಿನೂ ಆ ಜಾಗ ಬಿಟ್ಟು ತಂದಾರಿ ಹಿಡಿತು. ಆದರೆ ರಾಜಕುಮಾರ ಕಿವುಡನೂ ಮೂಗನೂ ಆಗಿ ಹೋಗಿದ್ದ. ಅವನು ಅರಮನೆಗೆ ಹಿಂತಿರುಗಿದಾಗ ರಾಜನೇ ಮೊದಲುಗೊಂಡು ಎಲ್ಲರಿಗೂ ಕೂಡ ದೊಡ್ಡ ಆಘಾತವೇ ಆಯಿತು. ರಾಜ ಎಷ್ಟೇ ವೈದ್ಯ ಮಾಡಿಸಿದ್ರೂ ಪ್ರಯೋಜನ ಆಗಲಿಲ್ಲ. ಒಂದಿನ ಮಂತ್ರಿ, ನನ್ನ ಸೊಸೆ ಬಹಳ ತಿಳಿದವಳು, ಅವಳಿಗೆ ರಾಜಕುಮಾರನ ತೋರ್ಸ್ ನೋಡೋಣ, ಗುಣ ಆಗಬಹುದು ಅಂತ ರಾಜನಿಗೆ ಸಲಹೆ ಮಾಡಿದ. ರಾಜ ಅದಕ್ಕೆ ಒಪ್ಪದ. ಮಂತ್ರಿ ತನ್ನ ಸೊಸೆ ಅಂತ ಹೇಳಿ ಈ ಹಿಂದೆ ರಾಜನು ಹೊರದೂಡಿದ್ದ ಕಲಾವಿದನಿಗೆ ಹೆಣ್ಣು ವೇಷ ಹಾಕಿಸಿ ಕರ್ಕೊಂಡು ಬಂದ. ಕಲಾವಿದನು ರಾಜಕುಮಾರನನ್ನು ಉದ್ದೇಶಿಸಿ, ರಾಜಕುಮಾರ, ನಿನಗೆ ಈ ಸ್ಥಿತಿ ಬಂದುದಕ್ಕೆ ನಿನ್ನ ವಿಶ್ವಾಸಘಾತುಕತನವೇ ಕಾರಣ. ಕರಡಿ ನಿನ್ನನ್ನು ಕಾಪಾಡ್ತು, ಆದರೆ ನೀನು ಅಂತಹ ಉತ್ತಮ ಗೆಳೆಯನಿಗೆ ದ್ರೋಹ ಮಾಡೋದಕ್ಕೆ ಹೋದೆ, ಅದನ್ನೇ ಕೊಲ್ಲಿಸಲು ಮುಂದಾದೆ. ಇದು ವಿಶ್ವಾಸಘಾತುಕ ತಾನೇ? ನಂಬಿದವರ ಕತ್ತು ಕುಯ್ಯುವುದಾ? ಮಾಡ್ಬೋದಾ ಕೆಲಸನ ನೀನು? ಹೇಳು ಅಂತ ಪ್ರಶ್ನಿಸ್ತ. ರಾಜನಿಗೆ ಹೆಣ್ಣು ವೇಷದಲ್ಲಿ ಇದ್ದ ಕಲಾವಿದನು ಹೇಳಿದ್ದನ್ನು ಕೇಳಿ ಆಶ್ಚರ್ಯ ಆಯಿತು. ತನ್ನ ಮಗ ಕರಡಿಯನ್ನು ವಂಚಿಸಿರತಕ್ಕಂಥದ್ದು ಈಕೆಗೆ ಹೇಗೆ ತಿಳಿಯಿತು ಅಂತ ಅನುಮಾನಿಸಿ ಅಧಿಕಾರವಾಣಿಯಿಂದ, ಇದು ನಿನಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದ. ಕಲಾವಿದನು ತೆರೆಯ ಮರೆಯಲ್ಲಿಯೇ ನಿಂತು, ಪ್ರಭೋ,
ಇದು ನನ್ನ ಗುರುಗಳಿಂದ ಕಲಿತ ವಿದ್ಯೆ. ನಾನು ಕಾಣದ್ದನ್ನು ಹೇಳುವ ಸಾಮರ್ಥ್ಯವನ್ನು ಪಡೆದಿದ್ದೀನಿ. ಕರಡಿಯ ಸಂಗತಿ ನನಗೆ ಹೇಗೆ ತಿಳಿಯಿತು ಅಂದರೆ, ರಾಣಿಯ ತೊಡೆಯ ಮೇಲೆ ಮತ್ತೆ ಇದ್ದದ್ದು ತಿಳಿದಂತೆನೇ ಅಂದ. ರಾಜನಿಗೆ ಪರಮಾಶ್ಚರ್ಯ ಆಗೋಯಿತು. ಹೆಣ್ಣು ವೇಷದಲ್ಲಿ ಇದ್ದವನು ತನ್ನ ರಾಣಿಯ ಚಿತ್ರ ಬರೆದ ಕಲಾವಿದ ಅನ್ನತಕ್ಕಂಥದ್ದು ಅರಿವಾಯಿತು. ಕೂಡಲೇ ಅವನು ಕಲಾವಿದನನ್ನು ಗೌರವಿಸಿ ಕೈ ತುಂಬ ಹಣವನ್ನು ಕೊಟ್ಟು ಕಳುಹಿಸಿದ. ವಿಶ್ವಾಸಘಾತುಕನಿಗೆ ಮಾತ್ರ ಸರಿಯಾದ ಶಿಕ್ಷೆ ಆಗಿತ್ತು. ಈ ಕತೆ ಹೇಳಿದಂತಹ ಬ್ರಾಹ್ಮಣನು ವಿಕ್ರಮಾದಿತ್ಯನಿಗೆ, ರಾಜನೇ, ನನ್ನ ಕವಿತೆಯ ಸಾಲುಗಳು ಈಗ ಸಂಪೂರ್ಣವಾಗಿ ಅರ್ಥವಾಗಿರಬಹುದೆಂದು ಭಾವಿಸಿದ್ದೇನೆ ಅಂದ. ವಿಕ್ರಮಾದಿತ್ಯನು ಬ್ರಾಹ್ಮಣನ ಬುದ್ಧಿವಂತಿಕೆ ಪ್ರತಿಭೆಗಳನ್ನು ಮನಸಾರ ಹೊಗಳಿ ಅವನಿಗೆ ಹಣ ಹೊನ್ನು ಎರಡನ್ನ ಕೊಟ್ಟು ಗೌರವಿಸಿ ಕಳುಹಿಸಿದ. ಕತೆ ಹೇಳಿದಂತಹ ಪ್ರತಿಮೆಯು ಬೋಧನನ್ನು ಪ್ರಶ್ನಿಸುವಷ್ಟರಲ್ಲಿಯೇ ರಾಜನು ತನ್ನ ಅರಮನೆಗೆ ನಿರಾಶನಾಗಿ ಹೊರಟು ಹೋಗಿದ್ದ. 18ನೆಯ ಪ್ರತಿಮೆ ತನ್ನ ಸ್ಥಾನವನ್ನು ಸೇರಿಕೊಂಡಿತು. ಇಷ್ಟು ಹೊತ್ತು ನಾವು ವಿಶ್ವಾಸಘಾತುಕ ಎಂಬ ಕಥೆಯನ್ನು ಕೇಳಿದ್ವಿ. ತಮ್ಮೊಡನೆ ರಾಜಲಕ್ಷ್ಮೀ ಗೋಪಾಲ್ ಪುನಃ ಭೇಟಿ ಆಗೋಣ. ನಮಸ್ಕಾರ.